ಕರೋನಾ ಸೋಂಕಿನ ತಡೆಗೆ ಪೋಲಿಯೋ ಲಸಿಕೆ ಹಾಕುವಂತಹ ಬಗ್ಗೆ ಈಗ ಪ್ರಶ್ನೆಗಳು ಕಾಡ್ತಾ ಇದೆ ಯಾಕಂದ್ರೆ ಪೋಲಿಯೋ ಲಸಿಕೆಯನ್ನ ಕೊಟ್ರೆ ಕರೋನಾವನ್ನ ತಡಿಬಹುದು ಪೋಲಿಯೋ ಲಸಿಕೆ ಬಳಸುವಂತೆ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ಮತ್ತು ಅಮೆರಿಕ ಹಾಗೆ ಬ್ರಿಟನ್ನ ತಜ್ಞ ವೈದ್ಯರು ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಅದೇನಪ್ಪಾ ಅಂದ್ರೆ ಕೋವಿಡ್ ಲಸಿಕೆ ಬರೋದಕ್ಕೂ ಮೊದಲೇ ಬ್ರಹ್ಮಾಸ್ತ್ರ ಒಂದು ಪ್ರಯೋಗ ಮಾಡಕ್ಕೆ ಅದು ಬೇರೆ ಏನು ಅಲ್ಲ ಪೋಲಿಯೋ ಲಸಿಕೆಯನ್ನ ಇದು ಹೇಗೆ ಬ್ರಹ್ಮಾಸ್ತ್ರ ಆಗಬಹುದು ನೋಡ್ತಾ ಹೋಗೋಣ ಕೋವಿಡ್ ಸೋಂಕಿಗೆ ಈಗ ಪೋಲಿಯೋ ಲಸಿಕೆಯೇ ಬ್ರಹ್ಮಾಸ್ತ್ರನ ಹಾಗಾದ್ರೆ ಈ ಒಂದು ಲಸಿಕೆ ಕರೋನಾಗೆ ಅಂತಾರೆ ಲಸಿಕೆ ಸಿಗೋವರೆಗೂ ಕೂಡ ಏನ್ ಮಾಡುದು ಸೋಂಕುಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಪೋಲಿಯೋ ಲಸಿಕೆ ಕೊರೋನಾ ಹಬ್ಬುವಿಕೆ ತಡೆಗೆ ಪೋಲಿಯೋ ಲಸಿಕೆ ಕೊಡುವಂತೆ ತಜ್ಞರು ಸಲಹೆಯನ್ನ ಕೊಡ್ತಾ ಇದ್ದಾರೆ ಇದರಿಂದ ಸ್ವಲ್ಪ ಮಟ್ಟಿಗಾದ್ರೂ ತಡಿಬಹುದು ಕರೋನಾ ಹಬ್ಬೋದನ್ನ ಅಂತ ಅದರ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ತಜ್ಞರು ಕೋವಿಡ್ ಹಬ್ಬುವಿಕೆ ತಡೆಯನ್ನ ನಿಲ್ಸೋದಕ್ಕೆ ಪೋಲಿಯೋ ಲಸಿಕೆ ಕೊಡುವಂತೆ ನಂತರ ಬಾಯಿ ಮೂಲಕ ಕೊಡಲಾಗುವಂತಹ ಈ ಪೋಲಿಯೋ ಲಸಿಕೆಯನ್ನ ಕೊಟ್ರೆ ಕೋವಿಡ್ ಹಬ್ಬುವಿಕೆಯನ್ನ ತಡಿಬಹುದು ಪೋಲಿಯೋ ಅಂದ್ರೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಒಂದರಿಂದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಪ್ರತಿ ವರ್ಷಕ್ಕೆ ಎರಡು ಬಾರಿಯಂತೆ ಒಂದ್ ಎರಡು ಮೂರು ಹನಿಯನ್ನ ಬಾಯಿಗೆ ಹಾಕ್ತಾ ಇರ್ತಾರೆ ಅದೇ ಪೋಲಿಯೋ ಲಸಿಕೆ ಬೇರೆ ಏನು ಅಲ್ಲ ಇದೀಗ ಅದನ್ನ ದೊಡ್ಡವ್ರಿಗೂ ಕೊಡೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ವಯಸ್ಸಾದವ್ರಿಗೂ ಕೂಡ ಪೋಲಿಯೋ ಲಸಿಕೆ ಕೊಡುವ ಮೂಲಕ ಕರೋನಾ ಹಬ್ಬುವಿಕೆಯನ್ನ ತಡೆಯಬಹುದು ಇದರ ಹಿನ್ನೆಲೆಯಲ್ಲಿ ತಜ್ಞರು ಒಂದಷ್ಟು ಯೋಚನೆಗಳನ್ನ ಮಾಡಿ ನಿರ್ಧಾರಗಳನ್ನ ಮಾಡಿ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಅದು ದೊಡ್ಡವ್ರಿಗೂ ಕೂಡ ವಯಸ್ಸಾದವ್ರಿಗೂ ಕೂಡ ಪೋಲಿಯೋ ಲಸಿಕೆಯನ್ನ ಕೊಡೋದ್ರ ಬಗ್ಗೆ ಬೆಂಗಳೂರು ಮತ್ತು ಅಮೆರಿಕ ಬ್ರಿಟನ್ನಲ್ಲಿ ತಜ್ಞ ವೈದ್ಯರ ಅಧ್ಯಯನದಿಂದ ಈ ಒಂದು ಮಾಹಿತಿ ಅಂದ್ರೆ ಪೋಲಿಯೋ ಲಸಿಕೆ ಕೊಡೋದ್ರಿಂದ ಕರೋನಾ ಸ್ವಲ್ಪ ಮಟ್ಟಿಗೆ ಅದ್ರ ಅನ್ನುವ ಮಾಹಿತಿ ಬಹಿ ಮೊನ್ನೆ ಅಲ್ಲ ಅಂದ್ರೆ ಕೇವಲ ಒಂದು ವಾರಗಳ ಹಿಂದೆ ಬಿ ಸಿ ಜಿ ಅಥವಾ ಗೆ ಕೊಡುವಂತಹ ವ್ಯಾಕ್ಸಿನ್ ಕೂಡ ಇದಕ್ಕೆ ರಾಮಬಾಣ ಅಂತ ಹೇಳಲಾಗ್ತಾ ಇತ್ತು ಈಗ ಪೋಲಿಯೋ ವಿಚಾರ ಸದ್ದು ಮಾಡ್ತಾ ಇದೆ ಈಗಾಗಲೇ ದೇಶದಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನ ಕೊಡಲಾಗ್ತಾ ಇದೆ ಅದರ ಜೊತೆಯಲ್ಲಿ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ಕೂಡ ಕೊಡುವಂತಹ ಯೋಚನೆ ಸರ್ಕಾರಕ್ಕೆ ಸಲಹೆಯನ್ನ ಕೊಡ್ತಾ ಒಂದು ತಜ್ಞರು ಕೊಡ್ತಾ ಇದ್ದಾರೆ ನಂತರ ಎಲ್ಲರಿಗೂ ಕೂಡ ಪೋಲಿಯೋ ಲಸಿಕೆಯನ್ನ ಕೊಟ್ರೆ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಅನ್ನುವಂಥದ್ದು ವೃದ್ಧಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಅಧಿಕಗೊಳ್ಳುತ್ತೆ ಇದರಿಂದ ಸ್ವಲ್ಪ ಮಟ್ಟಿಗಾದ್ರೂ ಕರೋನವನ್ನ ತಡೆಯಬಹುದು ಕರೋನಾ ಫೈಟ್ ಮಾಡಬಹುದು ಈ ಒಂದು ರೋಗ ನಿರೋಧಕ ಶಕ್ತಿ ಅಧಿಕ ಆಗೋದ್ರಿಂದ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಪ್ರಮುಖವಾಗಿ ಕರೋನಾ ಲಸಿಕೆ ಇನ್ನು ಉತ್ಪಾದನೆ ಆಗಿಲ್ಲ ಕಂಪ್ಲೀಟ್ ಆಗಿ ಅಂದ್ರೆ ಲಸಿಕೆ ಇನ್ನೂ ಬಂದೇ ಇಲ್ಲ ಆದ್ರೆ ಬಟ್ ಈಗ ಪೋಲಿಯೋ ಲಸಿಕೆ ಉತ್ಪಾದನೆ ಇದೆಯಲ್ಲ ಬಹಳ ಸುಲಭ ಸದ್ಯದ ಮಟ್ಟಿಗೆ ಟೆಂಪ್ರರಿ ಆಗಿ ಈ ಒಂದು ಲಸಿಕೆಯನ್ನ ಬಳಸಬಹುದು ಅಂತ ತಜ್ಞರು ಈಗ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕರೋನಾ ತಡೆಗೆ ಪೋಲಿಯೋ ಲಸಿಕೆ ಪ್ರಯೋಗಕ್ಕೆ ಅನುಮತಿ ಕೊಡ್ಬೇಕು ಪರ್ಮಿಷನ್ ಕೊಡ್ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಈಗಾಗಲೇ ಹೋಗಿದೆ ಕರೋನಾ ತಡೆಯುವಲ್ಲಿ ಪೋಲಿಯೋ ಲಸಿಕೆ ಬಹಳ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಸಹಾಯ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಇವತ್ತಿಗೆ ಮೊದಲನೇ ಹಂತದ ಯಾವ್ದು ಲಸಿಕೆ ಬರ್ತಾ ಉಂಟು ಅದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಕ್ರೈಟೀರಿಯನ್ ಏನ್ ಹೇಳಿದ್ರೆ ಅದರಲ್ಲಿ ಶೇಕಡ ಮೂವತ್ತರಷ್ಟು ರಿಸ್ಕ್ ರಿಡಕ್ಷನ್ ಆಗಬೇಕು ಅಂದ್ರೆ ನೂರ ಜನರಿಗೆ ಕೊಟ್ಟರೆ ಅಟ್ ಲೀಸ್ಟ್ ಮೂವತ್ತಿಗೆ ಸೋಂಕು ಆಗಬಾರ್ದು ಹೇಳುವ ಒಂದು ಪ್ರಮಾಣ ಇದ್ರೆ ಮಾತ್ರ ಲೈಸೆನ್ಸ್ ಕೊಡಲಾಗತ್ತೆ ಈಗ ನಮಗೆ ನಮ್ಮ ಸಂಶೋಧನೆಗಳಲ್ಲಿ ಗೊತ್ತಾಗಿರುವ ಅಂಶಗಳ ಪ್ರಕಾರ ಮೊದಲನೇ ಜನರೇಷನ್ ಅಲ್ಲಿ ಅದು ಟೈಮ್ ತಗೊಳ್ಬಹುದು ಸೊ ಜುಲೈಯಿಂದ ನೆಕ್ಸ್ಟ್ ಡಿಸೆಂಬರ್ ವರೆಗೆ ಆಗಬಹುದು ಹೇಳುವ ಇವತ್ತಿಗೆ ಮಾಹಿತಿ ಉಂಟು ಅಂತ ಸಂದರ್ಭದಲ್ಲಿ ನೆಕ್ಸ್ಟ್ ಮೂರು ತಿಂಗಳು ನಾವು ಸುಮ್ಮನೆ ಕೂತಲ್ಲ ಬದಲಿಗೆ ರೀಪರ್ಪಸಿಂಗ್ ಆಫ್ ವ್ಯಾಕ್ಸಿನ್ ಮಾಡಬಹುದು ಹೇಳುವ ಚರ್ಚೆಗಳು ಮಾಡ್ತಾ ಇದ್ದೇವೆ ಆ ಮಟ್ಟಲ್ಲಿ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಹಲವಾರು ಬೇರೆ ಸಂಸ್ಥೆಗಳೊಟ್ಟಿಗೆ ಚರ್ಚೆ ಮಾಡ್ತಾ ಇರುವಾಗ ನಮಗೆ ಡೆನ್ಮಾರ್ಕಿಂದ ಬ್ಯಾಂಡಿಮ್ ಗ್ರೂಪ್ ಅವರು ನಮಗೆ ರೀಚ್ ಔಟ್ ಮಾಡಿ ನಮಗೆ ವಿಶ್ವ ಆರೋಗ್ಯ ಸಂಸ್ಥೆ ಮೂಲಕ ನಮಗೆ ಬರೆದಿದ್ದು ಇದರ ಬಗ್ಗೆ ದಟ್ ಅವರು ಡೆನ್ಮಾರ್ಕಲ್ಲಿ ಇದರ ಸಂಶೋಧನೆಗಳನ್ನು ಮಾಡ್ತಾಯಿದ್ರು ನಾವು ಅದರ ಬಗ್ಗೆ ಕೂಡ ಕೆಲವು ಪೇಪರ್ಗಳನ್ನು ಬರೆದಿದ್ದೇವೆ ಅದರ ಬಗ್ಗೆ ಒಟ್ಟಿಗೆ ಚರ್ಚೆ ಮಾಡ್ತಾ ಇರುವಾಗ ಅವರು ಹೇಳಿದರು ನಾವು ಒಟ್ಟಿ ಕೂಡಿ ಅಂದರೆ ಡೆನ್ಮಾರ್ಕು ಮತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ಎಚ್ ಇ ಜಿಯಿಂದ ಒಟ್ಟಿ ಕೂಡಿ ನಾವು ಜಾಯಿಂಟ್ ಆಗಿ ಈ ಸ್ಟಡಿಯನ್ನು ಯಾಕೆ ಮಾಡಬಾರ್ದು ಹೇಳುವ ಒಂದು ಚರ್ಚೆ ಮಾಡಿದರು ಆ ನಿಟ್ಟಲ್ಲಿ ನಾವು ಸಂಶೋಧನೆಗಳನ್ನು ಲಾಸ್ಟ್ ಎರಡು ತಿಂಗಳಿಂದ ಕೆಲವೆಲ್ಲ ಚರ್ಚೆಗಳನ್ನು ನಡೆಸಿ ಯಾವ್ಯಾವ ಎವಿಡೆನ್ಸ್ಗಳು ಉಂಟು ಅದನ್ನು ನೋಡೋಕ್ಕೆ ಶುರು ಮಾಡಿದ್ದೇವೆ ಅದರಲ್ಲಿ ಇಂಪಾರ್ಟೆಂಟಾಗಿ ಬಂದದ್ದು ಓವರಾಲ್ ಪೋಲಿಯೋ ವ್ಯಾಕ್ಸಿನಲ್ಲಿ ಕೆಲವು ಇಂಪಾರ್ಟೆಂಟ್ ಒಳ್ಳೆಯ ಅಂಶಗಳುಂಟು ಅಂದರೆ ಕೋವಿಡ್ ಹಂಗೆ ಪೋಲಿಯೋ ಇಸ್ ಅ ಎನ್ ಎ ವೈರಸ್ ಅದಲ್ಲದೆ ಈ ಪೋಲಿಯೋ ವ್ಯಾಕ್ಸಿನ್ ಮೂಲಕ ಯಾವ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೋ ಆ ಇಮ್ಯೂನ್ ಸಿಸ್ಟಮ್ಮು ಅಂದರೆ ರೋಗ ನಿರೋಧಕ ಶಕ್ತಿ ಯಾವುದಕ್ಕೆ ನಾವು ಇನ್ನೇಟ್ ಇಮ್ಯೂನ್ ಸಿಸ್ಟಮ್ ಹೇಳ್ತೇವೆ ಅಂದರೆ ಇಮಿಡಿಯೇಟ್ ಇಮ್ಯೂನ್ ಸಿಸ್ಟಮ್ ಆ ಇಮ್ಯೂನ್ ಸಿಸ್ಟಮಲ್ಲಿ ಸ್ಪೆಸಿಫಿಕ್ ಪಾತ್ವೆಗಳನ್ನು ನಾವು ಕಂಡುಹಿಡ್ದಿದ್ದೇವೆ ಆ ಪಾತ್ವೆಗಳು ಕೋವಿಡ್ಗೂ ಕೂಡ ಇಂಪಾರ್ಟೆಂಟ್ ಆ ಕೋವಿಡ್ ವೈರಸ್ಸನ್ನು ಕೊಲ್ಲಕ್ಕೆ ಅಂಥ ಸಂದರ್ಭದಲ್ಲಿ ನಾವು ಯಾಕೆ ಆ ಲಸಿಕೆಗಳು ಬರುವವರೆಗೆ ಅಟ್ಲೀಸ್ಟ್ ಆರೋಗ್ಯ ಕಾರ್ಯಕರ್terರಿಗೆ ಅಂದ್ರೆ ಹೆಲ್ತ್ ಕೇರ್ ವರ್ಕರ್ಸ್ ಗಳಿಗೆ ನಾವು ಯಾಕೆ ರಕ್ಷಣೆ ಮಾಡೋಕ್ಕೆ ಈ ಒಂದು ಪ್ರಯಾಸವನ್ನು ಶುರು ಮಾಡಬಾರ್ದು ಹೇಳುವ ಒಂದು ಚರ್ಚೆ ಮಾಡಿದ್ದೇವೆ ಅದಕ್ಕೆ ಪ್ರಸ್ತಾವನೆ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದ್ದೇವೆ ಅದನ್ನು ಮಾಡಬಹುದು ಇದರಿಂದಾಗಿ ನಮಗೆ ಒಳ್ಳೆ ಫಲ ಸಿಗುವ ಒಂದು ಅಂಶಗಳು ನಮಗೆ ಚಾನ್ಸಸ್ ತುಂಬಾ ಹೈ ಉಂಟು ಹೇಳಿ ಕೂಡ ನಮ್ಮ ಹತ್ರ ಸ್ಟ್ರಾಂಗ್ ಎವಿಡೆನ್ಸ್ ಉಂಟು ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ವೈರಸ್ ನೋಡಿ ವ್ಯಾಕ್ಸಿನ್ ನೋಡಿದ್ರೆ ಲಸಿಕೆ ಆಲ್ರೆಡಿ ನಮ್ಮ ಹತ್ರ ಸರ್ಕಾರದಲ್ಲಿ ಉಂಟದು ಅದರಲ್ಲಿ ತುಂಬಾ ದೊಡ್ಡ ವ್ಯಾಪಾರ ಇಲ್ಲ ಜನಸಾಮಾನ್ಯರಿಗೂ ನಾವು ದೊಡ್ಡ ಆಸ್ಪತ್ರೆ ಒಳಗಡೆ ಕೊಡಬೇಕಾಗಿಲ್ಲ ಯಾಕಂದರೆ ಎರಡು ಹನಿ ಬಾಯಿ ಒಳಗಡೆ ಕೊಡೋಕ್ಕೆ ನಮ್ಮ ದೇಶನೇ ಇಡೀ ಜಗತ್ತಿಗೆ ಇದಕ್ಕೆ ಮಾದರಿಯಾಗಿ ಉತ್ತರ ಕೊಟ್ಟಿದೆ ಅಂಥ ಸಂದರ್ಭದಲ್ಲಿ ಇದು ಸಿಂಪಲ್ ಆಗಿ ಇಂಪ್ಲಿಮೆಂಟು ಮಾಡಬಹುದು ಜನಸಾಮಾನ್ಯರಿಗೆ ಈಸಿಯಾಗೂ ಸಿಗ್ಬೋದು ಹತ್ತು ರೂಪಾಯಿಂದ ಕಡಿಮೆಗೂ ಯೂಸ್ಫುಲ್ ಆಗಿ ಜನಸಾಮಾನ್ಯರಿಗೆ ಸಿಗುವಂಥ ಒಂದು ಸೊಲ್ಯೂಷನ್ ಇಟ್ಸ್ ಅ ಕ್ವಿಕ್ ಫಿಕ್ಸ್ ಸೊಲ್ಯೂಷನ್ ಒಬ್ಸರ್ವೇಷನಲ್ಲಿ ನೋಡುವ ಡೇಟದಲ್ಲಿ ಎಷ್ಟು ಮಕ್ಕಳಿಗೆ ಕೋವಿಡ್ ಆಗಿದೆ ತುಂಬ ತುಂಬ ಕಮ್ಮಿ ಮಕ್ಕಳಿಗಾಗಿದೆ ನಮ್ಮ ಅಭಿಪ್ರಾಯದಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಆಲ್ರೆಡಿ ಓರಲ್ ಪೋಲಿಯೋ ಇದು ಪ್ರೋಗ್ರಾಮ್ ರೆಗ್ಯುಲರಾಗಿ ನಡೀತಾ ಉಂಟು ಪೋಲಿಯೋ ವ್ಯಾಕ್ಸಿನ್ ತುಂಬ ಜನ ತಗೊಳ್ತಾ ಇದ್ದಾರೆ ಮಕ್ಕಳಲ್ಲಿ ಆ ಕಾರಣದಿಂದಾಗಿ ಇಮಿಡಿಯೇಟಾಗಿ ಅವರಿಗೆ ಪೋಲಿಯೋ ಅಗೇನ್ಸ್ಟ್ ವ್ಯಾಕ್ಸಿನೇಷನಿಗೆ ಪೋಲಿಯೋದು ಇಮ್ಯೂನ್ ಸಿಸ್ಟಮ್ಗೆ ಆಕ್ಟಿವೇಟ್ ಮಾಡೋಕೆ ಸಿಗುತ್ತೆ ಅದಕ್ಕೆ ನಾವು ನಮ್ಮ ಪೀಡಿಯಾಟ್ರಿಷನ್ ಗ್ರೂಪ್ಸು ಮತ್ತು ವ್ಯಾಕ್ಸಿನ್ ಗ್ರೂಪು ಇಮ್ಯುನಾಲಜಿ ಗ್ರೂಪ್ ನಮ್ಮ ಎಚ್ ಸಿ ಜಿಯ ತಂಡದಲ್ಲಿ ಹಲವಾರು ರಿಸರ್ಚಸ್ಗಳನ್ನು ಒಟ್ಟು ಕೂಡಿ ಒಂದು ಪ್ರಯತ್ನವನ್ನು ಪ್ರಯೋಗವನ್ನು ಮಾಡಿದ್ದೇವೆ ಅದರಲ್ಲಿ ಇನಿಷಿಯಲ್ ಎಸಮ್ಷನ್ಸ್ಗಳು ಉಂಟು ಆದರೂ ಇಂಥ ಒಂದು ಸ್ಟಡಿ ಮಾಡುವಾಗ ಯಾವಾಗಲೂ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾಗಲಿ ನಮ್ಮ ರೆಗ್ಯುಲೇಟರಿ ಅಥಾರಿಟಿಗಳು ಡ್ರಗ್ ಕಂಟ್ರೋಲಿಂದಾಗಲಿ ಅದಕ್ಕೊಂದು ಇಂಪಾರ್ಟೆಂಟ್ ಸಜೆಷನ್ ಇರುತ್ತೆ ಕ್ಲಿನಿಕಲ್ ಟ್ರಯಲ್ ಮೂಲಕನೇ ಅದನ್ನು ಪ್ರೂವ್ ಮಾಡಬೇಕು ಹೇಳಿ ಅದು ಭಾರಿ ಇಂಪಾರ್ಟೆಂಟ್ ಇರುತ್ತೆ ಬಟ್ ಫಸ್ಟ್ ಸ್ಟೆಪ್ಪಲ್ಲಿ ಯು ಎಸ್ ಎ ಹಂತದಲ್ಲಿ ಮತ್ತೆ ಡೆನ್ಮಾರ್ಕ್ ಗ್ರೂಪ್ ಇದನ್ನು ಸ್ಟಾರ್ಟ್ ಮಾಡಿದಾಗ ಆಫ್ರಿಕಾದಲ್ಲಿ ಅದರಲ್ಲಿ ಅವರಿಗೆ ಯಾವ ಥರದ ತೊಂದರೆನೂ ಕಂಡು ಬಂದಿಲ್ಲ ಹೇಳುವ ಇನಿಷಿಯಲ್ ಪ್ರೂಫ್ ಬಂದಿದೆ ಈಗ ನಮ್ಮ ಹತ್ರ ಆ ಒಂದು ಧೈರ್ಯದಿಂದ ನಾವು ಇದನ್ನು ನಮ್ಮ ಆರೋಗ್ಯಕರ್ತರಿಗೆ ಹೆಲ್ತ್ ವರ್ಕರ್ಸ್ಗಳಿಗೆ ಇದನ್ನು ಪ್ರಯೋಗಕ್ಕೆ ಶುರು ಮಾಡಬೇಕು ಹೇಳುವ ಒಂದು 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 ಪರ್ಮಿಷನಿಗೆ ಅನುಮತಿಗೆ ನಾವು ಬರೆದಿದ್ದೇವೆ ವಾರಗಳಲ್ಲಿ ಅದಕ್ಕೂ ನಮಗೆ ಉತ್ತರ ಸಿಗ್ಬೌದು ಅದರ ನಂತರ ನಾವು ಅದರಲ್ಲಿ ಸಫಲರಾದರೆ ನನ್ನ ನನ್ನ ಅಭಿಪ್ರಾಯದಲ್ಲಿ ನಾವು ಈ ದೇಶಕ್ಕೂ ಹಾಗೂ ಹಲವಾರು ಇಂಥ ದೇಶಗಳಿಗೂ ನಮ್ಮ ರಾಜ್ಯಗೂ ಒಂದು ಹೆಮ್ಮೆ ತರಬಹುದು ಅದಲ್ಲದೆ ನಮ್ಮ ಜನಸಾಮಾನ್ಯರಿಗೆ ಒಂದು ಒಂದು ಚಿಕ್ಕ ಉತ್ತರ ಕೊಟ್ಟಂಗೆ ನಾವು ಒಂದು ಪ್ರಯತ್ನ ಮಾಡ್ಬೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ವಿಶಾಲ್ ರಾವ್ ಅವರು ಕೂಡ ಈ ಒಂದು ಪೋಲಿಯೋ ಲಸಿಕೆಯ ಬಗ್ಗೆ ಹೇಳ್ತಾ ಇದ್ರು ಪೋಲಿಯೋ ಲಸಿಕೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಮಕ್ಕಳಲ್ಲಿ ಜೊತೆಗೆ ಯಾರು ಕೂಡ ತಪ್ಪಿಸದೆ ಹಾಕಿಸ್ತಾರೆ ಇವೆಲ್ಲವೂ ಕೂಡ ನಮ್ಗೆ ನಿಮ್ಗೆ ಗೊತ್ತಿರುವಂತಹ ವಿಚಾರವೇ ಆದ್ರೆ ಈ ಒಂದು ಪೋಲಿಯೋ ಲಸಿಕೆ ಬರೀ ಪೋಲಿಯೋ ರೋಗವನ್ನ ತಡೆಯುವಲ್ಲಿ ಮಾತ್ರ ಅಲ್ಲ ಜೊತೆಗೆ ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವ್ರಿಗೂ ಈ ಸಂದರ್ಭದಲ್ಲಿ ಬಹಳ ಅನಿವಾರ್ಯತೆ ಇದೆ ಲಸಿಕೆ ಬರೋವರೆಗೂ ಅಂತ ತಜ್ಞರು ಸಲಹೆಯನ್ನ ಕೊಡ್ತಾ ಇದ್ದಾರೆ